ಇವತ್ತು ನೆರೆ ಪರಿಹಾರ ಘೋಷಣೆ ಮಾಡುತ್ತಾ ಹಾಗಾದ್ರೆ ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಇವತ್ತು ಉನ್ನತ ಮಟ್ಟದ ಸಭೆ ಕರೆಯಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕೃಷಿ ಸಚಿವ ತೋಮರ್, ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಮಧ್ಯಂತರ ಪರಿಹಾರ ಬಿಡುಗಡೆ ಕುರಿತು ಇವತ್ತು ನಿರ್ಧಾರ ಮಾಡುವ ಸಾಧ್ಯತೆ ಇದೆ. 4,000 ಕೋಟಿ ರೂಪಾಯಿ ನೆರೆ ಪರಿಹಾರ ಬಿಡುಗಡೆಗೆ ಒಪ್ಪಿಗೆ ನೀಡುವ ಸಾಧ್ಯತೆ ಇದೆ. ನೋಡಿ, ಈ ಪರಿಹಾರ ಏನು, ಪ್ರವಾಹ ಆದಾಗ, ಮಳೆ ಬಂದಾಗ ಗೃಹ ಸಚಿವರು ಬಂದರು, ಕೇಂದ್ರ ಗೃಹ ಸಚಿವರು ಬಂದರು, ಅಮಿತ್ ಶಾ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸಿದ್ರು. ಇಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋದನ್ನು ಕಣ್ಣಾರೆ ಕಂಡ್ರು. ಅಲ್ಲದೆ ವೈಮಾನಿಕ ಸಮೀಕ್ಷೆ ನಡೆದ್ರು, ಎಷ್ಟು ಭಾಗ ನೀರಿನಿಂದ ಕೊಚ್ಚಿ ಹೋಗಿದೆ ಅನ್ನೋದನ್ನು, ಎಷ್ಟು ಗ್ರಾಮಗಳು ನೀರಿನಿಂದ ಆವೃತವಾಗಿದೆ ಅನ್ನೋದನ್ನು ನೋಡಿದ್ರು. ಅದಕ್ಕೂ ಮೊದಲು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬಂದರು. ಇಲ್ಲಿಯ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರು. 2-3 ದಿನ ಇಲ್ಲೇ ಇದ್ದು ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪರಿಸ್ಥಿತಿ ನೋಡಿದ್ರು. ಜನ ಎಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಟಿದ್ದಾರೆ. ಎಲ್ಲ ಪ್ರವಾಹ ಪೀಡಿತ ಪ್ರದೇಶದ ಜನ, ಎಲ್ಲ ವಸ್ತುಗಳು ಕೂಡ ಮನೆಯಲ್ಲೇ ಉಳ್ಕೊಂಡಿದೆ. ನೀರಿನಿಂದ ಜಲಾವೃತವಾಗಿದೆ, ಮನೆ ಸಂಪೂರ್ಣವಾಗಿ ನಾಶವಾಗಿದೆ, ಎಲ್ಲ ವಸ್ತುಗಳು ಕೂಡ. ಎಸ್, ಆ ಒಂದು ಈಗ ಪರಿಹಾರ ಬೇಕಾಗಿದೆ, ಅವರಿಗೆ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ. ಆ ಬಿದ್ದು ಹೋಗಿರೋ ಮನೆಗಳನ್ನು ಕಟ್ಕೊಳ್ಬೇಕು, ಆ ಸಾಲ ಮಾಡಿ ತಂದು ಹಾಕಿರುವಂತಹ ಆ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿದೆ, ಅದನ್ನು ಮತ್ತೆ ಕಟ್ಕೊಡ್ಬೇಕು ಈಗ ಆ ಜೀವನವನ್ನು. ಹಾಗಾಗಿ ಪರಿಹಾರಕ್ಕಾಗಿ ಆ ಪ್ರವಾಹ ಪೀಡಿತ ಜನರು ಕಾಯ್ತಾ ಇದ್ದಾರೆ. ನೋಡಿ, ಕರ್ನಾಟಕದಿಂದ 25 ಜನ ಸಂಸದರು ಹೋಗಿದ್ದಾರೆ. 25 ಸಂಸದರು ಕೇಂದ್ರಕ್ಕೆ ನಾವು ಆರಿಸ್ಕಳಿಸಿರುವಂಥದ್ದು ಕರ್ನಾಟಕದಿಂದ. ಇಷ್ಟೆಲ್ಲ ಆಗಿದೆ, ಆದರೆ ನೆರೆ ಪೀಡಿತ ಪ್ರದೇಶಗಳಿಗೆ ಇನ್ನೂ ಕೂಡ ಪರಿಹಾರ ಕೊಡೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದೆ ಸರ್ಕಾರ, ಕೇಂದ್ರ ಸರ್ಕಾರ ಅಂದರೆ ಏನರ್ಥ ಹಾಗಾದರೆ?